ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮವೈವರ್ತ ಪುರಾಣದ 18ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ದೇವತೆಗಳೆಲ್ಲರೂ ತಮ್ಮನ್ನು ಉಳಿಸುವಂತೆ ಶ್ವೇತದ್ವೀಪಕ್ಕೆ ಹೋಗಿ ವಿಷ್ಣುವನ್ನು ಹುಡುಕಿಕೊಂಡು ಹೋಗಿದ್ದರಲ್ಲವೇ. ಭಗವಂತನು ಎಲ್ಲೆಡೆಯೂ ಇರುವನಂದ ಮೇಲೆ ಶ್ವೇತದ್ವೀಪದಲ್ಲಿ ಸಾಕಾರ ರೂಪದಲ್ಲಿರುವಂತಹ ವಿಷ್ಣುವನ್ನೇ ಹುಡುಕಿಕೊಂಡು ಹೋಗಿದ್ದು ಏಕೆ? ಆಗ ಅಶರೀರವಾಣಿಯು ಆಯಿತು. ಆ ಅಶರೀರವಾಣಿಯನ್ನು ನಂಬಿಕೊಂಡು ನೀವೆಲ್ಲರೂ ಇಲ್ಲಿ ಮಾಲಾವತಿಯ ಬಳಿಗೆ ಬಂದಿರಿ. ಆದರೆ ಎದುರಿಗೆ ಬ್ರಾಹ್ಮಣ ವಟುವಿನ ವೇಷದಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಬಂದರೂ ಸಹ ಗುರುತಿಸಲು ಸಾಧ್ಯವಾಗಲಿಲ್ಲವಲ್ಲ. ಎಲ್ಲೆಡೆಯೂ ಭಗವಂತನೇ ಇರುವನು ಎಂದ ಮೇಲೆ ಅವರೆಲ್ಲರಿಗೂ ಸಮಾಧಾನವನ್ನು ಹೇಳಿ, ಅವರೆಲ್ಲರಿಗೂ ಅಂದರೆ ಆ ಮಾಲಾವತಿಗೂ ಸಮಾಧಾನವನ್ನು ಹೇಳಿ ಅವರ ಪಾಲಿಗೆ ಆಪದ್ಬಾಂಧವನಂತೆ ಬಂದಿರುವವನು ಭಗವಂತನು ಎಂಬುದರ ಅರಿವು, ಎಲ್ಲರಲ್ಲಿಯೂ ಭಗವಂತನೇ ಇರುವನು ಎಂದ ಮೇಲೆ ಆ ಬ್ರಾಹ್ಮಣ ವಟುವನ್ನು ನೀನು ಯಾರು, ಯಾರ ವಂಶಜನು, ಯಾರ ಶಿಷ್ಯನು ಎಂದು ಕೇಳುವ ಅವಶ್ಯಕತೆ ಇದೆಯೇ? ಜೀವನದಲ್ಲಿ ನಾವೂ ಈ ರೀತಿಯಾಗಿ ನಡೆದುಕೊಳ್ಳುತ್ತೇವೆ. ವಿಷ್ಣುವಿನ ಮಾಯೆಯಿಂದ ನಮಗೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕವಾಗಿ ಕಾಣುತ್ತಾನೆಯೇ ಹೊರತು ಅವರೆಲ್ಲರ ಒಳಗೂ ಆ ಪರಮಾತ್ಮನೇ ಇರುವನು ಎಂಬ ಸತ್ಯ ನಮಗೆ ಬಹಳಷ್ಟು ಸಮಯ ಅರಿವಿಗೆ ಬರುವುದಿಲ್ಲ. ಭಗವಂತನು ನಮ್ಮ ಆ ಭ್ರಮೆಯನ್ನು ಸ್ವಲ್ಪ ಕೆದಕಿ ಈಗ ಮತ್ತೆ ವಾಸ್ತವಕ್ಕೆ ಬಂದು, ಸರಿ, ಈ ಒಣಹರಟೆಯಿಂದ ಪ್ರಯೋಜನವಾದರೂ ಏನು? ಈಗ ನಮ್ಮ ಕೆಲಸ ಆ ಉಪಬರ್ಹಣನನ್ನು ಉಳಿಸಿಕೊಡುವುದು, ಇಲ್ಲವಾದರೆ ಮಾಲಾವತಿಯ ಕೋಪಕ್ಕೆ ನಾವೆಲ್ಲರೂ ಬಲಿಯಾಗಬೇಕಾಗುತ್ತದೆ ಎಂದು ಭಗವಂತನು ತಿಳಿಸುತ್ತಾನೆ. ಸೌತಿಗಳು ಕಥೆಯನ್ನು ಮುಂದುವರಿಸುತ್ತಾ, ಅನಂತರ ಬ್ರಹ್ಮ, ಈಶ್ವರ ಮೊದಲಾದ ದೇವತೆಗಳೆಲ್ಲರೂ ವಿಷ್ಣುವಿನ ಮಾಯೆಗೆ ಮರುಳಾಗಿ ಬ್ರಾಹ್ಮಣನೊಡನೆ ಮಾಲತಿ ಇದ್ದೆಡೆಗೆ ತಾವಾಗಿಯೇ ಬಂದರು. ಬ್ರಹ್ಮದೇವನು ಉಪಬರ್ಹಣನ ಶವದ ಮೇಲೆ ತನ್ನ ಕಮಂಡಲುವಿನ ನೀರನ್ನು ಚಿಮುಕಿಸಿ ಶರೀರವು ಸುಂದರವಾಗುವಂತೆಯೂ ಆತನ ಜಡವಾದ ಮನಸ್ಸು ಚಲಿಸುವಂತೆಯೂ ಮಾಡಿದನು. ಜ್ಞಾನಾನಂದಮಯನಾದ ಪರಶಿವನು ದಿವ್ಯಜ್ಞಾನವನ್ನು, ಧರ್ಮದೇವನು ಧರ್ಮಜ್ಞಾನವನ್ನು, ಬ್ರಾಹ್ಮಣ ರೂಪಿಯಾದ ಪರಮಾತ್ಮನು ಜೀವವನ್ನು ಉಪಬರ್ಹಣನಿಗೆ ಅನುಗ್ರಹಿಸಿದರು. ಅಗ್ನಿದೇವನನ್ನು ನೋಡಿದ ಮಾತ್ರದಿಂದಲೇ ಆತನಿಗೆ ಜಾಠರಾಗ್ನಿಯು ಉತ್ಪತ್ತಿಯಾಯಿತು. ಮನ್ಮಥನನ್ನು ನೋಡಿದ ಮಾತ್ರದಿಂದಲೇ ಎಲ್ಲ ತರಹದ ಆಸೆಗಳು ಮೂಡಿದವು. ಜಗತ್ತಿಗೆಲ್ಲ ಪ್ರಾಣರೂಪಿಯು, ಅಧಿಷ್ಠಾನ ರೂಪಿಯೂ ಆದ ವಾಯುದೇವನ ಅನುಗ್ರಹದಿಂದ ಆತನಿಗೆ ಪ್ರಾಣವಾಯುವು, ನಿಶ್ವಾಸೋಚ್ಛ್ವಾಸಗಳು ಸಂಚರಿಸುವಂತಾಯಿತು. ಸೂರ್ಯದೇವನ ಅನುಗ್ರಹದಿಂದ ಕಣ್ಣಿನ ದೃಷ್ಟಿಪಾಟಲವು, ಸರಸ್ವತಿಯ ಪ್ರಸಾದದಿಂದ ವಾಕ್ಕಟ್ಟಿ ವಾಕ್ಶಕ್ತಿಯು, ಲಕ್ಷ್ಮೀದೇವಿಯ ದರ್ಶನದಿಂದ ದಿವ್ಯ ಕಾಂತಿಯೂ ದೊರೆಯಿತು. ಇಷ್ಟಾದರೂ ಆ ಶವವು ಜಡವಾಗಿ ಬಿದ್ದಿದ್ದಿತೇ ಹೊರತು ಮೇಲಕ್ಕೆ ಏಳಲಾಗಲಿಲ್ಲ. ಆತ್ಮಾಧಿಷ್ಠಾನವೊಂದಿಲ್ಲದ ಮೇಲೆ ಯಾವ ಶಕ್ತಿ ಇದ್ದರೂ ಏನೂ ಪ್ರಯೋಜನವಿಲ್ಲವಲ್ಲವೇ? ಅಂದರೆ ಈ ರೀತಿಯಾಗಿ ಒಂದು ಶವಕ್ಕೆ ಜೀವವನ್ನು ತುಂಬಬಹುದು, ಆದರೆ ಅದರಲ್ಲಿ ಒಂದು ಆತ್ಮವು ಇರಬೇಕಲ್ಲವೇ? ಅನಂತರ ಬ್ರಹ್ಮದೇವನ ಅಪ್ಪಣೆ ಪಡೆದು ಸಾಧ್ವೀಶಿರೋಮಣಿಯಾದ ಆ ಮಾಲಾವತಿಯು ಹೊಳೆಯ ನೀರಿನಲ್ಲಿ ಮಿಂದು ಶುಭ್ರವಾದ ಎರಡು ಬಟ್ಟೆಗಳನ್ನುಟ್ಟು ಪರಮಾತ್ಮನನ್ನು ಭಜಿಸಲು ಆರಂಭಿಸಿದಳು. ಯಾವ ಪರಮಾತ್ಮನು ಪ್ರಾಣಿಗಳ ದೇಹದಲ್ಲಿ ಅಧಿಷ್ಠಾನ ರೂಪನಾಗಿ ಇಲ್ಲದಿದ್ದರೆ ಎಲ್ಲ ಪ್ರಾಣಿಗಳು ಜಡವಾದ ಶವಕ್ಕೆ ಸಮಾನರಾಗುವರು. ಅಂತಹ ಮೂಲ ಕಾರಣನಾದ ಆ ಪರಮಾತ್ಮನಿಗೆ ವಂದಿಸುವೆನು. ಯಾವ ಕರ್ಮದ ಸಂಬಂಧವೂ ಇಲ್ಲದೆ ಎಲ್ಲ ಕರ್ಮಕ್ಕೂ ಸಾಕ್ಷಿ ಮಾತ್ರನಾಗಿ ಎಲ್ಲೆಲ್ಲೂ ಯಾವಾಗಲೂ ನೆಲೆಸಿದ್ದರೂ ಎಲ್ಲರಿಗೂ ಕಾಣದಿರುವ ಆ ಪರಮಾತ್ಮನಿಗೆ ವಂದನೆಗಳು. ಯಾವ ಪರಮಾತ್ಮನು ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳಿಂದ ಕೂಡಿದವಳು, ವಿಷ್ಣು ಬ್ರಹ್ಮ ಶಿವನೆಂಬ ತ್ರಿಮೂರ್ತಿಗಳ ಉತ್ಪತ್ತಿಗೆ ಕಾರಣಳು ಮತ್ತು ಪರತರಳೂ ಆದ ಪ್ರಕೃತಿ ದೇವಿಯನ್ನು ಸರ್ವಕ್ಕೂ ಆಧಾರವಾಗಿ ಸೃಷ್ಟಿ ಮಾಡಿದನು, ಆ ಪರಮಾತ್ಮನಿಗೆ ವಂದನೆಗಳು. ಜಗತ್ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು, ರಕ್ಷಕನಾದ ವಿಷ್ಣುವು, ಸಂಹಾರಕನಾದ ಶಿವನು ಯಾವ ಪರಮಾತ್ಮನ ಸೇವೆಯಲ್ಲಿ ಅನವರತವೂ ಆಸಕ್ತರಾಗಿರುವರು ಅಂತಹ ಪರಮಾತ್ಮನಿಗೆ ಇದು ಭಕ್ತಿಪೂರ್ವಕವಾಗಿ ವಂದನೆಗಳು.
ಪ್ರಕೃತಿ ದೇವಿಗಿಂತಲೂ ಪರತರನಾದ ಯಾವ ಪರಬ್ರಹ್ಮನನ್ನು ದೇವತೆಗಳು, ಮುನಿಗಳು, ಚತುರ್ದಶ ಮನುಗಳು, ಸಿದ್ಧರು, ಯೋಗಿಗಳು ಮತ್ತು ಸಂತರು ಯಾವಾಗಲೂ ಭಜಿಸುವರು? ಅನಾದಿಯಾದ ಆ ಪರಮಾತ್ಮನನ್ನು ಭಜಿಸುವರು. ಭಕ್ತರಿಗೆ ಸಾಕಾರನು, ತಾನು ಮಾತ್ರ ನಿರಾಕಾರ ಪರಂಜ್ಯೋತಿಯು, ಶ್ರೇಷ್ಠರಿಗೆಲ್ಲ ಶ್ರೇಷ್ಠನು, ಸರ್ವರಿಗೂ ವರದಾತನು ಆಗಿರುವ ಆ ಪರಮ ಪವಿತ್ರನಾದ ಪರಮಾತ್ಮನಿಗೆ ಇದು ವಂದನೆಗಳು. ತಪಸ್ಸು ಮಾಡಲು ಆಧಾರನೂ ಅವನೇ, ಪೋರೂಪನೂ ಅವನೇ, ತಪಸ್ಸಿನ ಫಲದಾತೃವೂ ಅವನೇ. ಇಂತಹ ಸರ್ವರೂಪಿಯಾದ ಆ ಪರಮಾತ್ಮನ ದಿವ್ಯ ಪಾದಾರವಿಂದಗಳಿಗೆ ಇದು ನಮಿಸುವೆನು. ಎಲ್ಲಕ್ಕೂ ಆಧಾರನು, ಕಾರಣನು, ಕರ್ಮಸ್ವರೂಪನು, ಕರ್ಮ ಫಲದಾತೃವು ಮತ್ತು ಕರ್ಮಕ್ಷಯಕ್ಕೆ ಮೂಲ ಕಾರಣನು ಆದ ಪರಮಾತ್ಮನನ್ನು ಅಭಿವಂದಿಸುವೆನು. ತಾನು ಮಾತ್ರ ನಿರಾಕಾರ ಪರಂಜ್ಯೋತಿ ಸ್ವರೂಪನಾದರೂ ಭಕ್ತರ ಸೇವೆಗೂ ಧ್ಯಾನಕ್ಕೂ ಅವಲಂಬನವಾದ ದಿವ್ಯ ಸುಂದರಾಕಾರವನ್ನು ಧರಿಸಿ ಭಕ್ತರಿಗೆ ಅನುಗ್ರಹ ಮಾಡುವಂತಹ ಪರಮಾತ್ಮನನ್ನು ನಮಿಸುವೆನು. ಆ ಪರಮಾತ್ಮನ ತೇಜಸ್ಸು ವರ್ತುಳಾಕಾರವು, ಕೋಟಿ ಸೂರ್ಯರ ಕಾಂತಿಯುತವೂ ಆದುದು. ಆ ತೇಜೋಮಂಡಲದೊಳಗಿನ ರೂಪವು ಬಹಳ ಸುಂದರವಾಗಿಯೂ ಮನೋಹರವಾಗಿಯೂ ಇರುವುದು. ಪರಮಾತ್ಮನ ಸಾಕಾರ ಮೂರ್ತಿಯು ಮೇಘಶ್ಯಾಮಲ ವರ್ಣದಂತೆ ಕಂಗೊಳಿಸುವುದು. ಶರದೃತುವಿನ ತಾವರೆಯ ಎಸಳನ್ನು ಹೋಲುವ ಕಣ್ಣುಗಳಿಂದಲೂ, ಪೂರ್ಣಿಮೆಯ ಚಂದ್ರನಂತೆ ಹೊಳೆಯುವ ನಗುಮುಖದಿಂದಲೂ, ಕೋಟಿ ಮನ್ಮಥರ ಮನೋಹರವಾದ ಲಾವಣ್ಯವನ್ನು ಧಿಕ್ಕರಿಸುವಂತಿರುವುದು. ಮೈಗೆಲ್ಲ ಚಂದನ ಗಂಧವನ್ನು ಲೇಪಿಸಿಕೊಂಡು, ರತ್ನಾಲಂಕಾರಗಳಿಂದ ಅಲಂಕೃತನಾಗಿ, ಪೀತಾಂಬರವನ್ನು ಧರಿಸಿ, ಕೈಯಲ್ಲಿ ಕೊಳಲನ್ನು ಹಿಡಿದಿರುವ ಬಾಲಕ ವೇಷಧಾರಿಯಾದ ರಾಧಾರಮಣನಿಗೆ ನಮಿಸದೇ ಇರುವವರಾರು? ಆ ಕೃಷ್ಣ ಪರಮಾತ್ಮನು ಒಮ್ಮೆ ನಿರ್ಜನವಾದ ವನದಲ್ಲಿ ಗೋಪಸ್ತ್ರೀ ಪರಿವೃತನಾಗಿಯೂ, ಇನ್ನೊಮ್ಮೆ ರಾಸಮಂಡಲದಲ್ಲಿ ರಾಧೆಯಿಂದ ಸೇವಿತನಾಗಿಯೂ, ಮತ್ತೊಮ್ಮೆ ಗೋಪಾಲಕನಾಗಿ ಗೋಪ ಬಾಲಕರೊಡನೆ ಉತ್ಕೃಷ್ಟವಾದ ಶತಶೃಂಗ ಪರ್ವತದಲ್ಲೂ, ಬೃಂದಾವನದಲ್ಲೂ ಗೋವುಗಳ ಸಮೂಹವನ್ನು ರಕ್ಷಣೆ ಮಾಡುತ್ತಲೂ, ಅಲ್ಲದಿದ್ದರೆ ಗೋಲೋಕದಲ್ಲಿರುವ ವಿರಜಾ ನದಿಯ ದಡದ ಪಾರಿಜಾತವನದಲ್ಲಿ ಗೋಪಿಯರನ್ನು ಮೋಹಗೊಳಿಸಲು ವೇಣುಗಾನವನ್ನು ಮಾಡುತ್ತಲೂ ವಿಹರಿಸುವನು. ಆ ದಿವ್ಯಾಧಿರಹಿತನಾದ ವೈಕುಂಠದಲ್ಲಿ ನಾರಾಯಣ ರೂಪನಾಗಿ ಲಕ್ಷ್ಮೀಪತಿ ಎನಿಸಿಕೊಂಡು ಚತುರ್ಭುಜಧಾರಿಯಾಗಿ ಚತುರ್ಭುಜರಾದ ಪಾರ್ಷದರಿಂದ ಸೇವೆಯನ್ನು ಹೊಂದುತ್ತಲೂ, ಆ ಪರಮಾತ್ಮನೇ ಸೇವೆಯನ್ನು ಹೊಂದುವವನೂ ಕೂಡ ಆ ಪರಮಾತ್ಮನೇ. ಜಗತ್ ಪರಿಪಾಲನೆಗಾಗಿ ತನ್ನ ಪೂರ್ಣಾಂಶದಿಂದ ವಿಷ್ಣು ರೂಪಧಾರಿಯಾಗಿ ಶ್ವೇತದ್ವೀಪದಲ್ಲಿ ನೆಲೆಸಿ ಲಕ್ಷ್ಮೀದೇವಿಯಿಂದ ಸೇವೆ ಹೊಂದುವಾತನು ಆ ಪರಮಾತ್ಮನೇ. ಬ್ರಹ್ಮಾಂಡದ ಸೃಷ್ಟಿಗಾಗಿ ತನ್ನದೊಂದು ಕಲೆಯಿಂದ ಚತುರ್ಮುಖ ಬ್ರಹ್ಮರೂಪನಾಗಿ ತೋರುವವನು ಆ ಪರಮಾತ್ಮನೇ. ತನ್ನ ಒಂದಂಶದಿಂದ ಶಿವನೆನಿಸಿಕೊಂಡು ಎಲ್ಲರಿಗೂ ಮಂಗಳದಾಯಕನು, ತನ್ನ ಹದಿನಾರನೆಯ ಒಂದಂಶದಿಂದ ಸರ್ವಾಧಾರನು, ಪರಾತ್ಪರನೂ ಆದ ವಿರಾಟ್ ಪುರುಷನ ರೂಪಧಾರಿಯಾಗಿ ಪ್ರಪಂಚವೆಲ್ಲವನ್ನು ತನ್ನ ರೋಮಕೂಪದಲ್ಲಿ ಅಡಗಿಸಿಕೊಳ್ಳಬಲ್ಲವನು ಆ ಪರಮಾತ್ಮನೇ. ಜಗತ್ತಿನಲ್ಲಿರುವ ದುಷ್ಟರ ಶಿಕ್ಷಣೆಗೂ, ಶಿಷ್ಟರ ರಕ್ಷಣೆಗೂ ಆಗಾಗ ಬೇರೆ ಬೇರೆ ಅವತಾರ ಮಾಡಿ ತನ್ನ ಲೀಲೆಯನ್ನು ತೋರಿಸುವವರು ಆದಿ ಕಾರಣನಾದ ಪರಮಾತ್ಮನ ಅಂಶದಿಂದಲೇ ಜನಿಸಿದವರು. ಯೋಗಿಶ್ರೇಷ್ಠರ ಹೃದಯದಲ್ಲಿ ಯಾವಾಗಲೂ ನೆಲೆಸಿರುವ, ಎಲ್ಲ ಪ್ರಾಣಿಗಳ ಶರೀರದಲ್ಲೂ ಪ್ರಾಣರೂಪನಾಗಿರುವ, ನಿರ್ಗುಣನೂ ಮತ್ತು ಸರ್ವಶಕ್ತನೂ ಆದ ಆ ಪರಮಾತ್ಮನನ್ನು ಅಬಲೆಯಾದ ನಾನು ಹೊಗಳಿ ಮುಗಿಯಲು ಸಾಧ್ಯವೇ? ಎಲೈ ಪರಮಾತ್ಮನೇ, ಯಾವ ಗುರಿಯೂ ಆಸೆಯೂ ಇಲ್ಲದ ಮತ್ತು ಮನೋವಾಕ್ಕುಗಳಿಗೆ ಅತೀತನಾದ ನಿನ್ನ ಗುಣಗಳನ್ನು ಸಾವಿರ ಬಾಯುಳ್ಳ ಆದಿಶೇಷನು, ಐದು ಮುಖಗಳುಳ್ಳ ಪರಮೇಶ್ವರನು, ಚತುರ್ಮುಖನಾದ ಬ್ರಹ್ಮನು, ಗಜಮುಖನು, ಷಣ್ಮುಖನು ಹೊಗಳಿ ಮುಗಿಯಲಾರದು. ನಿನ್ನನ್ನು ಹೊಗಳಲು ಹೊರಟ ಪ್ರಕೃತಿ ದೇವಿಯು ನಿನ್ನ ಮಾಯೆಗೆ ಮರುಳಾದಳು. ಲಕ್ಷ್ಮೀ ಮತ್ತು ಸರಸ್ವತಿಯರು ನಿನ್ನನ್ನು ಹೊಗಳಲಾರದೆ ಜಡರಾದರು. ಚತುರ್ವೇದಗಳು ನಿನ್ನ ಗುಣಗಾನವನ್ನು ಮಾಡಲಾರದೆ ಹೋದವು. ಹೀಗಿರುವಾಗ ವೇದವನ್ನು ಓದಿ ವಿದ್ವಾಂಸನೆನಿಸಿಕೊಂಡು ನಿನ್ನನ್ನು ಹೊಗಳಲು ಸಾಧ್ಯವೇ? ಇಚ್ಛಾರಹಿತರು ಪರಾತ್ಪರನೂ ಆದ ನಿನ್ನನ್ನು ದುಃಖಿತೆಯಾದ ನಾನು ಹೇಗೆ ತಾನೇ ಸ್ತುತಿಸಲಿ? ಈ ರೀತಿಯಾಗಿ ಹೇಳುತ್ತಾ ಆ ಮಾಲಾವತಿಯು ಗೋಳಾಡಲು ಆರಂಭಿಸಿದಳು. ಭಯಾಕುಲಿತಳಾಗಿ ಮತ್ತ
ಮತ್ತೆ ದಯಾಮಯನಾದ ಪರಮಾತ್ಮನಿಗೆ ಮಾಲಾವತಿಯು ನಮಿಸಲು ನಿರಾಕಾರನಾದ ಕೃಷ್ಣ ಪರಮಾತ್ಮನು ಕೂಡ ಆಕೆಯ ದೇಹದಲ್ಲಿ ಎಲ್ಲ ಶಕ್ತಿಗಳೊಂದಿಗೆ ಅಧಿಷ್ಠಾನವನ್ನು ಮಾಡಿದನು. ಕೂಡಲೇ ಉಪಬರ್ಹಣನು ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆ ಎದ್ದು ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಗಳನ್ನುಟ್ಟು ಕೈಯಲ್ಲಿ ವೀಣೆಯನ್ನು ಧರಿಸಿ ತನ್ನ ಮುಂದಿರುವ ದೇವತೆಗಳಿಗೂ ಬ್ರಹ್ಮಚಾರಿಗೂ ಭಕ್ತಿಯಿಂದ ವಂದಿಸಿದನು. ಆಗ ಎಲ್ಲೆಲ್ಲೂ ನಗಾರಿಯ ಶಬ್ದವಾಗಿ ದೇವತೆಗಳು ಹೂಮಳೆಗರೆದರು. ಆ ದಂಪತಿಗಳಿಬ್ಬರಿಗೂ ದೇವತೆಗಳು ಆಶೀರ್ವದಿಸಿದರು. ಗಂಧರ್ವನಾದ ಉಪಬರ್ಹಣನು ಕೂಡ ದೇವತೆಗಳ ಮುಂದೆ ಕ್ಷಣಕಾಲ ಹಾಡಿ ನರ್ತನ ಮಾಡಿದನು. ದೇವತೆಗಳ ವರದಿಂದ ಮೊದಲಿನಂತೆಯೇ ಜೀವವನ್ನು ಪಡೆದು ಹೆಂಡತಿಯೊಡನೆಯೂ ಪುನರ್ಜೀವಿತರಾದ ತಂದೆ ತಾಯಿಗಳೊಡನೆಯೂ ಉಪಬರ್ಹಣನು ಸಂತೋಷದಿಂದ ತನ್ನ ಮನೆಗಿನ್ನು ಸೇರಿದನು. ಉಪಬರ್ಹಣನು ಗಂಧರ್ವನಗರಕ್ಕೆ ಪುನರ್ಜೀವಿತನಾಗಿ ಬಂದ ಆನಂದದಲ್ಲಿ ಮಾಲಾವತಿಯು ಅನೇಕ ಬ್ರಾಹ್ಮಣರಿಂದ ವೇದಘೋಷವನ್ನು ಮಂಗಳ ಕಾರ್ಯವನ್ನು ಮಾಡಿಸಿ ಅವರೆಲ್ಲರಿಗೂ ಮಿಷ್ಟ ಭೋಜನದಿಂದ ತೃಪ್ತಿಗೊಳಿಸಿ ಅವರಿಗೆ ಧನ ಕನಕಾದಿಗಳನ್ನು ದಾನ ಕೊಟ್ಟು ಉಪಚರಿಸಿದಳು. ಅನವರತವು ಹರಿನಾಮ ಸ್ಮರಣೆ ಮಾಡಿದಳು. ಇತ್ತ ಕಡೆ ದೇವತೆಗಳು ಬ್ರಾಹ್ಮಣ ರೂಪಧಾರಿಯಾದ ಪರಮಾತ್ಮನು ತಮ್ಮ ತಮ್ಮ ಸ್ಥಳಕ್ಕೆ ಹಿಂತಿರುಗಿದರು. ಆಗ ಸೌತಿಗಳು ಹೇಳುತ್ತಾರೆ, ಎಲೈ ಶೌನಕನೇ, ಮಾಲಾವತಿಯು ರಚಿಸಿದ ಈ ಮಂಗಳ ಸ್ತೋತ್ರವನ್ನು ವಿಷ್ಣು ಭಕ್ತರು ಪೂಜಾ ಕಾಲದಲ್ಲಿ ಪಠಿಸಿದರೆ ಅಚಲವಾದ ಹರಿಭಕ್ತಿಯನ್ನು ಹರಿದಾಸ್ಯವನ್ನು ಪಡೆಯುವರು. ಇದನ್ನು ಶ್ರದ್ಧೆಯಿಂದ ಪಠಿಸಿದ ಆಸ್ತಿಕನು ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ತಾನು ಬಯಸಿದ್ದನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವವರಿಗೆ ಬಯಸಿದ ವಿದ್ಯೆಯು ಧನವು ಪತ್ನಿ ಪುತ್ರರು ಲಭಿಸುವರು. ತಾವು ಆಶಿಸಿದ ಧರ್ಮ ಮತ್ತು ಕೀರ್ತಿಯು ಕೈಗೂಡುವುದು. ಕಳೆದು ಹೋದ ರಾಜ್ಯವು ಕೈಬಿಟ್ಟ ಪ್ರಜೆಗಳು ಕೈ ಸೇರುವರು. ರೋಗಪೀಡಿತನು ರೋಗದಿಂದಲೂ ಕಾರಾಗ್ರಹಬದ್ಧನು ಬಂಧನದಿಂದಲೂ ಭೀತನು ಭಯದಿಂದಲೂ ನಷ್ಟವಾದ ಧನವು ಪುನಃ ಲಭಿಸುವುದು. ಗೋಂಡಾರಣ್ಯದಲ್ಲಿ ಕಳ್ಳಕಾಕರಿಗೆ ಸಿಕ್ಕಿದವನು ದುಷ್ಟ ಮೃಗಗಳ ಬಾಧೆಗೊಳಗಾದವನು ಕಾಡು ಕಿಚ್ಚಿಗೆ ಸಿಲುಕಿದವನು ಮಹಾಸಮುದ್ರದಲ್ಲಿ ಮುಳುಗಿದವನು ತಮ್ಮ ತಮ್ಮ ಕಷ್ಟದಿಂದ ಪಾರಾಗುವರು. ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಬ್ರಹ್ಮಖಂಡದಲ್ಲಿ ಮಹಾಪುರುಷ ಸ್ತೋತ್ರದಿಂದ ಗಂಧರ್ವನು ಪುನರ್ಜೀವಿತನಾಗುವ 18ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಬ್ರಹ್ಮಚಾರಿಯ ಮಾತಿನಂತೆಯೇ ಆ ದೇವತೆಗಳೆಲ್ಲರೂ ಮಾಲಾವತಿ ಇದ್ದೆಡೆಗೆ ಬಂದು ಉಪಬರ್ಹಣನ ಶರೀರದಲ್ಲಿ ತಮ್ಮ ತಮ್ಮ ಶಕ್ತಿಯನ್ನು ಆವಾಹನೆ ಮಾಡಿದರು. ಅವರ ಶಕ್ತಿಗಳ ಆವಾಹನೆ ಕಾರಣದಿಂದಾಗಿ ಶವವೇನೋ ಪುನರ್ಜೀವಿತವಾಯಿತು. ಆದರೆ ಶವವು ಪುನರ್ಜೀವಿತವಾದರೆ, ಅಂದರೆ ಅದರ ಕಣ್ಣುಗಳು ಕಾಂತಿಯುತವಾದರೆ, ಶರೀರದಲ್ಲಿ ಉಷ್ಣವು ಶರೀರದಲ್ಲಿ ವಾಯುವು ಸಂಚರಿಸಲು ಆರಂಭಿಸಿದರೆ, ಆ ಶರೀರವು ಮತ್ತೆ ಮೊದಲಿನಂತೆ ಸುಂದರವಾದರೆ, ಶರೀರವು ಕಾಮದೇವನ ದರ್ಶನದಿಂದ ಮೋಹವನ್ನು ಆವರಿಸಿಕೊಂಡರೆ, ಶರೀರವು ತನ್ನ ಕ್ರಿಯೆಯನ್ನು ಮಾಡುವುದಕ್ಕೆ ಆತ್ಮವು ಬೇಕಲ್ಲವೇ? ಆತ್ಮನಿಲ್ಲದ ಮೇಲೆ ಉಳಿದ ಎಲ್ಲ ಶಕ್ತಿಗಳು, ಅಂದರೆ ದೇವಾನುದೇವತೆಗಳ ಯಾವ ಯಾವ ಶಕ್ತಿಗಳು ನಮ್ಮ ದೇಹವನ್ನು ನಡೆಸುತ್ತಿರುವವು, ಎಲ್ಲ ದೇವಾನುದೇವತೆಗಳು ನಮ್ಮ ಶರೀರದಲ್ಲಿಯೇ ಇರುವರು. ಶರೀರವು ಮಾತನಾಡುತ್ತಿರಲು ವಾಕ್ಶಕ್ತಿಯೇ ಕಾರಣ, ಅದಕ್ಕೆ ಸರಸ್ವತಿಯ ವಾಕ್ಶಕ್ತಿಯೇ ಕಾರಣ. ಅದೇ ರೀತಿ ಶರೀರವು ಕಾಂತಿಯುತವಾಗಿರಲು ಲಕ್ಷ್ಮೀದೇವಿಯೇ ಕಾರಣ. ಶರೀರದಲ್ಲಿ ಉಷ್ಣವಿರಲು ಜಟರಾಜ್ಞಿಯು ಕೆಲಸ ಮಾಡುತ್ತಿರಲು ಅಗ್ನಿದೇವನೇ ಕಾರಣ. ಶರೀರದಲ್ಲಿ ವರುಣನ ಶಕ್ತಿಯಿಂದಾಗಿಯೇ ನೀರಿನ ಅಂಶವಿರುವುದು. ಶರೀರದಲ್ಲಿ ವಾಯುವಿನ ಶಕ್ತಿಯಿಂದಾಗಿಯೇ ಪಂಚ ಪ್ರಾಣಗಳು ಇರುವವು. ಆದರೂ ಇವೆಲ್ಲವೂ ಶರೀರವನ್ನು ಮಾಡಬೇಕಾದಂತಹ ಕೆಲಸವನ್ನು ಮಾಡುವಂತೆ ಮಾಡುವಲ್ಲಿ ಉದ್ಯುಕ್ತವಾಗಿಲ್ಲ. ಅದು ಆತ್ಮನಿಂದ ಮಾತ್ರವೇ ಸಾಧ್ಯ. ಆ ಜೀವಕ್ಕೆ ಜೀವವನ್ನು ತುಂಬುವಂತಹದ್ದು ಪರಮಾತ್ಮನು. ಆ ಪರಮಾತ್ಮನು ಆ ಶರೀರದಲ್ಲಿ ಆತ್ಮರೂಪದಿಂದ ನೆಲೆಸಿ ಅದನ್ನು ಮತ್ತೆ ಕ್ರಿಯಾಶೀಲವನ್ನಾಗಿ ಮಾಡಲೆಂದು ಮಾಲಾವತಿಯು ವಿವಿಧ ರೀತಿಯಲ್ಲಿ ಹೊಗಳಿ ಕೃಷ್ಣ ಪರಮಾತ್ಮನನ್ನು ಸ್ತುತಿಸಲು ಆರಂಭಿಸುತ್ತಾಳೆ. ಆ ನಂತರದಲ್ಲಿ ಗಂಧರ್ವನ ಶರೀರದಲ್ಲಿ ಜೀವವು ತುಂಬಿಕೊಂಡು ಆತನು ಎದ್ದು ಸ್ನಾನವನ್ನು ಮಾಡಿ ಅವರೆಲ್ಲರಿಗೂ ನಮಿಸಿ ಗಾಯನ ನರ್ತನಗಳಿಂದ ಅವರನ್ನು ಸಂತೋಷಪಡಿಸುತ್ತಾನೆ. ಮತ್ತು ತದನಂತರ ಪುನರ್ಜೀವಿತರಾದ ತನ್ನ ತಂದೆ ತಾಯಿಗಳೊಂದಿಗೆ ತನ್ನ ಪತ್ನಿಯನ್ನು ಕರೆದುಕೊಂಡು ತನ್ನ ಗಂಧರ್ವ ನಗರಕ್ಕೆ ಹಿಂತಿರುಗುತ್ತಾನೆ.
ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.